ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಮ್ಕರ್ ಬಿ ಜೆ ಪಿ ಪಾಳ್ಯದಲ್ಲಿ ಕಂಪನ ಶುರುವಾಗಿದೆ ಮಹಾ ಬದಲಾವಣೆಯ ಗಾಳಿಯೊಂದು ಜೋರಾಗಿ ಬೀಸ್ತಾ ಇದೆ ಬೈ ಎಲೆಕ್ಷನ್ ಫಲಿತಾಂಶ ಬಂದ ಮೇಲೆ ಏನಾಗುತ್ತೋ ಏನೋ ಅನ್ನೋ ನಿರೀಕ್ಷೆ ಇದ್ದೇ ಇತ್ತು ಆದರೆ ಮುಖ್ಯಮಂತ್ರಿಗಳು ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ಬಚಾವಾಗೋ ಥರ ಕಾಣಿಸ್ತಾ ಇದೆ ಆದರೆ ಅವರು ಸಬ್ಮಿಟ್ ಮಾಡಿರುವ ಚಕ್ರವ್ಯೂಹದ ರಿಪೋರ್ಟು ತುಂಬ ಜನರ ಕುತ್ತಿಗೆಗೆ ಬಂದಿದೆ ಈಗ ಹಾಗಾದರೆ ಬಿ ಜೆ ಪಿಗೆ ಹೊಸಬ್ರೊಬ್ರ ಎಂಟ್ರಿ ಆಗ್ತಿರೋ ಸುದ್ದಿ ನಿಜಾನ ಯಾರ ತಲೆದಂಡವಾಗಲಿದೆ ಏನು ಬದಲಾವಣೆಯಾಗಲಿದೆ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಶೇರ್ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಕರ್ನಾಟಕ ಬಿ ಜೆ ಪಿಯ ಬಗ್ಗೆ ವರಿಷ್ಠರು ಮುನಿಸಿಕೊಂಡಿರೋದು ಬಹಳ ಸ್ಪಷ್ಟ ಯಾಕಂದರೆ ಬೈ ಎಲೆಕ್ಷನ್ ಫಲಿತಾಂಶ ಬಂದ ಮೇಲೆ ಬೇರೆ ರಾಜ್ಯಗಳಲ್ಲಿ ತೆಲಂಗಾಣ ಮಧ್ಯಪ್ರದೇಶ ಅಸ್ಸಾಂ ಇಲ್ಲೆಲ್ಲ ಗೆಲುವಿಗೆ ಶುಭಾಶಯ ಸಿಕ್ಕಿದೆ ವರಿಷ್ಠರ ಕಡೆಯಿಂದ ಕರ್ನಾಟಕದ ವಿಷಯದಲ್ಲಿ ಮಾತ್ರ ತುಟಿ ಬಿಚ್ಚೇ ಇಲ್ಲ ಹೈಕಮಾಂಡ್ ಸೋಲು ಗೆಲುವು ಎರಡರ ಬಗ್ಗೆ ಕೂಡ ಮಾತುಕತೆಯಾಗಿಲ್ಲ ಈಗ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಂದು ಯಾಕೆ ಸೋಲಾಯಿತು ನಾಯಕತ್ವ ಯಾರು ವಹಿಸ್ಕೊಂಡಿದ್ರು ಅದು ಇದು ಯಾರ ಜವಾಬ್ದಾರಿ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕೋಕೆ ಶುರು ಮಾಡಿದ್ದಾರೆ ಆದ್ರೆ ಹೈಕಮಾಂಡ್ ಕಡೆಯಿಂದ ಯಾವ ಮೆಸೇಜು ಬಂದಿಲ್ಲ ಅದರ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನನ್ನ ಸೋಲಲ್ಲ ಹನಗಲಲ್ಲ ಆಗಿರೋದು ಎಲ್ಲ ಬೇರೆ ಬೇರೆ ಫ್ಯಾಕ್ಟರಿ ವರ್ಕ್ ಆಗಿದೆ ಅನ್ನೋ ತರ ಸಾಮೂಹಿಕ ನಾಯಕತ್ವ ಇಲ್ಲಿದ್ದು ಅಂತ ನೆನಪು ಮಾಡಿಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಅರುಣ್ ಸಿಂಗ್ ಅವರು ವರದಿ ರೆಡಿ ಮಾಡಿ ಹೈಕಮಾಂಡ್ ಮುಂದೆ ಇಡೋಕ್ಕಿಂತ ಮುಂಚಿತವಾಗಿ ಚಕ್ರವ್ಯೂಹದ ರಿಪೋರ್ಟ್ ಒಂದನ್ನು ಹೈಕಮಾಂಡ್ ಮುಂದೆ ಇರಿಸಿ ಸೋಲಿನ ನಿಜವಾದ ಕಾರಣವನ್ನ ವರಿಷ್ಠರಿಗೆ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿದ್ದಾರೆ ನೋಡಿ ಹಾನಗಲಲ್ಲಿ ಏನಾಯಿತು ಅನ್ನೋದನ್ನು ಒಂದು ಸಲ ನೆನಪು ಮಾಡಿಕೊಂಡ್ರೆ ಅಲ್ಲಿ ಪಂಚಮಸಾಲಿಗಳ ಪ್ರಭಾವ ತುಂಬ ಇದೆ ಅರುವತ್ತು ಸಾವಿರಕ್ಕೂ ಹೆಚ್ಚು ಮತದಾರರು ಅದೇ ಸಮುದಾಯದವರಿದ್ದಾರೆ ಇದ್ದಾರೆ ಆದರೆ ಅದೇ ಸಮುದಾಯದ ಪ್ರಭಾವಿ ಸಚಿವರುಗಳು ಎಲ್ಲೆಲ್ಲಿದ್ದರು ಫಾರ್ ಎಕ್ಸಾಂಪಲ್ ಮುರುಗೇಶ್ ನಿರಾಣಿಯವರು ಅದೇ ಸಮುದಾಯದ ನಾಯಕರು ದುಬೈ ಎಕ್ಸ್ಪೋದಲ್ಲಿ ಹೋಗಿ ಕೂತ್ಕೋತಾರೆ ಮುಖ್ಯಮಂತ್ರಿ ವಯಸ್ಸಿನಲ್ಲಿದ್ದವರು ಈಗ ಇನ್ನೊಬ್ರು ಯಾರೋ ಸಿ ಎಂ ಆಗಿ ನಾಯಕತ್ವ ವಹಿಸ್ಕೊಂಡು ಚುನಾವಣೆ ನಡೆಸ್ತಾ ಇದ್ರೆ ನಾನೇ ಯಾಕೆ ಹೋಗ್ಲಿ ಅಂತ ಅನಿಸ್ತೇ ಇರತ್ತಾ ಅರವಿಂದ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೊನೆ ಕ್ಷಣದವರೆಗೂ ಅವ್ರ ಹೆಸರು ಕೇಳಿ ಬಂದಿತ್ತು ಅವರು ಪತ್ತೆ ಇಲ್ಲ ಪ್ರಚಾರದ ಕಣದಲ್ಲಿ ಮತ್ತೊಂದು ಕಡೆಗೆ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರು ಪಕ್ಕದ ಹುಬ್ಬಳ್ಳಿಯವರು ಅವರು ಕೂಡ ಅಷ್ಟು ಚುರುಕಾಗಿ ಓಡಾಡಲಿಲ್ಲ ಈ ತರ ಯಾರು ಅಲ್ಲಿ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡಬೇಕಿತ್ತೋ ಯಾವ ಸಮುದಾಯದ ಪ್ರಭಾವ ಹಾನುಗಲಲ್ಲಿತ್ತೋ ಆ ಸಮುದಾಯದ ನಾಯಕರೇ ನಿರ್ಲಕ್ಷ್ಯ ತೋರಿದ್ದಾರೆ ಬೇಕು ಅಂತಾನೆ ಮುಖ್ಯಮಂತ್ರಿಗಳನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸಿದ್ರು ನಿಮಗೆ ಅಧಿಕಾರ ಸಿಕ್ತಲ್ವಾ ನಾಯಕತ್ವ ವಹಿಸಿದ್ರಲ್ವಾ ಗೆಲ್ಲಿಸ್ಕೊಂಡು ಹೋಗಿ ಅನ್ನೋ ತರದಲ್ಲಿ ಎಲ್ಲರೂ ಕೈ ಕೊಟ್ಟರು ನಾನು ಒಂಟಿಯಾಗಿಬಿಟ್ಟೆ ಇದು ನನ್ನ ಸೋಲಲ್ಲ ಪಕ್ಷದಲ್ಲಾಗಿರುವಂತಹ ಸಮಸ್ಯೆಯಿಂದ ಆಗಿರುವಂತಹ ಸೋಲು ಇದರ ಜವಾಬ್ದಾರಿಯನ್ನು ನಾನು ಏಕಾಂಗಿಯಾಗಿ ಹೊತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂತ ವಾಸ್ತವದ ಪರಿಚಯವನ್ನ ಹೈಕಮಾಂಡ್ಗೆ ಮಾಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದು ವರಿಷ್ಠರಿಗೆ ಅರ್ಥ ಆಗದಿರೋ ವಿಚಾರ ಏನೂ ಅಲ್ಲ ಯಾಕಂದ್ರೆ ಹೊಸ ನಾಯಕ ಬಂದಾಗ ಅಸಮಾಧಾನ ಇರುತ್ತೆ ನಾಯಕತ್ವ ಅವ್ರದ್ದೇ ಅಂತ ಘೋಷಣೆ ಮಾಡಿದ್ಮೇಲೆ ಪಕ್ಷದಲ್ಲಿ ಓಪನ್ ಆಗೇನೆ ಸ್ಟೇಟ್ಮೆಂಟ್ಗಳು ಬಂದಿದ್ದನ್ನು ಕೂಡ ಗಮನಿಸಿದ್ದೆ ಅಲ್ವಾ ಹೈಕಮಾಂಡು ಹಾಗಾಗಿ ಬೀಸೋ ದೊಣ್ಣೆಯಿಂದ ಬೊಮ್ಮಾಯಿಯವರಂತೂ ತಪ್ಪಿಸ್ಕೊಳ್ತಾರೆ ಆದರೆ ಈ ಸೋಲಿಗೆ ಯಾರಾದರೂ ಒಬ್ಬರು ಹೊಣೆ ಹೊರಲೇಬೇಕಲ್ವಾ ಇದೊಂದೇ ವಿಚಾರ ಅಲ್ಲ ಬಹಳಷ್ಟು ವಿಚಾರಗಳಲ್ಲಿ ಹೈಕಮಾಂಡ್ಗೆ ಆತಂಕ ಶುರುವಾಗಿದೆ ಮುಂಬರುವ ಚುನಾವಣೆಯಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಪಕ್ಷ ಮುಂದುವರ್ಕೊಂಡು ಹೋದರೆ ಕಷ್ಟ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತು ಹಾಗಾಗಿ ಯಾರ ತಲೆದಂಡವಾಗಬಹುದು ಅಂತ ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕಣ್ಣು ಬರ್ತಾರೆ ನಳಿನ್ ಕುಮಾರ್ ಕಟೀಲ್ ಅವರ ಪಾತ್ರ ಏನು ಕಡೆ ಸಿಂದಗಿಯಲ್ಲಿ ಗೆಲುವಾಗಿರಬಹುದು ಆದರೆ ಅಲ್ಲಿ ಕಾಣ್ತಿರುವಂತಹ ಕಾರಣಗಳೇ ಬೇರೆ ಬೇರೆ ಯಾರೋ ಒಬ್ಬರ ಕಾರಣದಿಂದಾಗಿ ಸಿಕ್ಕಿರುವಂತಹ ಗೆಲುವಂತೂ ಅಲ್ವೇ ಅಲ್ಲ ಮತ್ತೊಂದು ಕಡೆ ಹಾನಗಲಲ್ಲಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಬರುವಲ್ಲಿ ಯಡಿಯೂರಪ್ಪನವರು ಮನಸಾರೆ ಪ್ರಚಾರ ಮಾಡುವಂತೆ ಮಾಡುವಲ್ಲಿ ಅಥವಾ ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಫಲಿತಾಂಶ ಬಂತಲ್ವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕುದುರಿಸಬೇಕಿತ್ತು ಅದಾದರೂ ಆಯಿತಾ ಇಂಥದ್ದು ಯಾವುದೂ ಕೂಡ ಪಕ್ಷಕ್ಕೆ ಲಾಭ ಆಗಿಲ್ಲ ಕಟೀಲ್ ಅವರಿಂದ ಅನ್ನುವಂಥ ದೂರು ಕೇಳಿ ಬರ್ತಾ ಇದೆ ಹಾಗೆ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವ ಟೈಮಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರದ್ದು ಅಂತ ಹೇಳಲಾದ ಆಡಿಯೋ ಒಂದು ವೈರಲ್ ಆಗಿ ಬಿ ಜೆ ಪಿ ತುಂಬ ಆಯಿತು ಅದರಿಂದ ಸಮಸ್ಯೆ ಆಯಿತು ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸ್ಮೂತ್ ನಾಯಕನನ್ನ ಚೇಂಜ್ ಮಾಡಬೇಕು ಅನ್ನೋದು ಬಿಜೆಪಿ ಪ್ಲಾನ್ ಆಗಿತ್ತು ಬಟ್ ಅದೊಂದು ಆಡಿಯೋದಿಂದಾಗಿ ಎಲ್ಲಾ ಪ್ಲಾನ್ ತಲೆ ಕೆಳಗಾಗಿ ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದಕ್ಕೆ ಇದೆಲ್ಲವೂ ಹೈಕಮಾಂಡ್ ನ ಮನಸ್ಸಲ್ಲಿದೆ ಈ ಫಲಿತಾಂಶ ಬೇರೆ ಈ ತರ ಬಂದಿದೆ ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಸದ್ಯದಲ್ಲಿಯೇ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಅನ್ನುವಂಥ ವಿಷಯ ಈಗ ಬಿಜೆಪಿ ಪಾಳ್ಯದಲ್ಲಿಯೇ ಜೋರಾಗಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಹೊಸಬ್ರು ಬರೋರು ಯಾರು ಯಾರು ವಹಿಸ್ಕೋತಾರೆ ರಾಜ್ಯದ ಪಕ್ಷದ ನಾಯಕತ್ವವನ್ನು ಅಂತ ಕೇಳೋಕೋದ್ರೆ ಹೈಕಮಾಂಡ್ ಹೊಸ ತಂಡವನ್ನು ಕಟ್ಟೋದಕ್ಕೆ ರೆಡಿಯಾಗಿದೆ ಮತ್ತು ಸ್ಥಳೀಯವಾಗಿ ತುಂಬ ಒಳ್ಳೆ ಪ್ರಭಾವ ಇರುವಂತಹ ಲಿಂಗಾಯತ ಸಮುದಾಯದ ಜೊತೆ ಜೊತೆಗೆ ಒ ಬಿ ಸಿ ಪರಿಶಿಷ್ಟರ ವಿಶ್ವಾಸವನ್ನು ಗಳಿಸೋದಕ್ಕೆ ಆ ಸಮುದಾಯವನ್ನು ಕೂಡ ಬಿ ಜೆ ಪಿ ಸೆಳೆಯೋದಕ್ಕೆ ತಾಕತ್ತಿರುವಂತಹ ನಾಯಕನ ಆಯ್ಕೆಯಲ್ಲಿ ಬ್ಯುಸಿಯಾಗಿದೆ ಒಂದು ಕಡೆ ಯಡಿಯೂರಪ್ಪನವ್ರು ಇಲ್ಲದೆ ಚುನಾವಣೆ ಗೆಲ್ಲೋದಷ್ಟು ಸುಲಭ ಅಲ್ಲ ಅನ್ನೋದು ಅರ್ಥ ಆಗಿದೆ ಹೈಕಮಾಂಡ್ಗೆ ಸೊ ಮುಂದುವಂಥ ಚುನಾವಣೆಗಳಲ್ಲಿ ಬಿ ಎಸ್ ವೈ ಆದಷ್ಟು ತೊಡಗಿಕೊಳ್ಳುವಂತೆ ಮಾಡೋದು ಒಂದು ವಿಚಾರ ಆದರೆ ಅದರ ಜೊತೆ ಜೊತೆಗೆ ಪ್ರಭಾವ ಇರುವಂಥ ವೈಬ್ರೆಂಟ್ ಲೀಡರ್ ಒಬ್ಬರನ್ನ ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸೋದು ಕೂಡ ಈಗ ಆಲ್ಮೋಸ್ಟ್ ಪಕ್ಕಾ ಆಗ್ತಾಯಿದೆ ಕೆಲವೇ ದಿನಗಳಲ್ಲಿ ಈ ಎಲ್ಲ ಬದಲಾವಣೆಗಳಿಗೆ ರಾಜ್ಯ ಬಿ ಜೆ ಪಿ ಸಾಕ್ಷಿಯಾಗಲಿದೆ ಕಾದು ನೋಡಬೇಕು ಈ ಹೊಸ ಟೀಮ್ ಮತ್ತೊಂದು ಬದಲಾವಣೆ ಹೇಗೆ ಬಿ ಜೆ ಪಿಯನ್ನು ಮುನ್ನಡೆಸ್ಕೊಂಡು ಹೋಗಲಿದೆ ಅಂತ ವೀಕ್ಷಕರೆ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು